ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಕಾಶಿ ಸೊಪ್ಪಿನ ಸಾರು ಹೇಳ್ಕೊಡ್ತೀನಿ. ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಬಾಣಂತಿಯರಿಗೆ ಎದೆ ಹಾಲು ಕಡಿಮೆ ಇದ್ದರೆ ಜಾಸ್ತಿ ಮಾಡೋದಕ್ಕೆ, ಮತ್ತು ಶುಗರ್ ಪೇಷೆಂಟ್ಸ್ಗೆ ಶುಗರ್ ಕಂಟ್ರೋಲಲ್ಲಿ ಇಡೋದಕ್ಕೆ, ಮತ್ತು ಬಿ ಪಿಗೆ ಹೊಟ್ಟೆಲಿ ಉಣ್ಣಾಗಿದ್ದರೆ ಅದು ಬೇಗ ಆರಿಸೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಇದು ಒಂಥರ ಔಷಧಿ ಅಂತಲೇ ಹೇಳ್ಬೋದು. ನೋಡಿ, ನೀವು ಟ್ರೈ ಮಾಡಿ. ನಾನು ಇವತ್ತು ಕಾಶಿ ಸೊಪ್ಪಿನ ಹಾಲು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ 2 ಇಡಿ ಆಗೋಷ್ಟು ಕಾಶಿ ಸೊಪ್ಪು ತಗೊಂಡಿದ್ದೀನಿ, ಕಾಯಿ ತಗೊಂಡಿದ್ದೀನಿ, 2 ಸ್ಪೂನ್ ಕಡಲೆಬೀಜ ತಗೊಂಡಿದ್ದೀನಿ, ಕಾಳು ಮೆಣಸು 1 ಟೀಸ್ಪೂನ್ ತಗೊಂಡಿದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಮತ್ತು 1 ಗ್ಲಾಸ್ ಚಿಕ್ಕ ಲೋಟದಲ್ಲಿ ಹಾಲು ತಗೊಂಡಿದ್ದೀನಿ. ಬನ್ನಿ, ಹೇಗೆ ಮಾಡೋದು ನೋಡೋಣ. ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಈ ಥರ ಸೊಪ್ಪು ಸಿಕ್ಕಿದ್ರೆ ಬಿಡಕ್ಕೆ ಹೋಗಬೇಡಿ, ಬಾಣಂತಿಯಲ್ಲಿ ಸನ್ನಿ ಬೇಗ ಅಟ್ಯಾಕ್ ಆಗುತ್ತೆ. ಸೊ ಅದರಿಂದ ಈ ಥರ ಸೊಪ್ಪು ತಿನ್ನೋದ್ರಿಂದ ನಮ್ಗೆ ಯಾವ ಸನ್ನಿನೂ ಬರೋದಿಲ್ಲ. ನೋಡಿ, ನೀವು ಟ್ರೈ ಮಾಡಿ. ನನಗಂತೂ ಅಮ್ಮ ವಾರದಲ್ಲಿ 3 ಸರಿ ಕೊಡ್ತಾ ಇದ್ರು ಹಾಲು ಜಾಸ್ತಿ ಆಗೋದಕ್ಕೆ, ಮತ್ತು ಸನ್ನಿ ಕಡಿಮೆ ಬರಬಾರ್ದು ಅಂತ. ನೋಡಿ, ನಿಮಗೂ ತೋಟದಲ್ಲೆಲ್ಲ ಸಿಕ್ಕಿದ್ರೆ ಕೇಳಿ ನೋಡಿ, ಇಲ್ಲ ವಯಸ್ಸಾದವ್ರ ಹತ್ರ ಕೂತ್ಕೊಳ್ಳಿ, ಎಲ್ಲ ಹೇಳ್ಕೊಡ್ತಾರೆ ಯಾವ್ದ್ಯಾವ್ದು ತಿನ್ನಬೇಕು ಅಂತ. ನೋಡಿ, ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ಕೂಗಿಸ್ಕೊಳ್ಳೋಣ. ಬನ್ನಿ, ನೋಡಿ ಕುಕ್ಕರಲ್ಲಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಉಪ್ಪು ಬೇಕೋ ಉಪ್ಪು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಬಾಣಂತಿಯರು ಮಕ್ಳಿಗೆ ಹಾಲು ಬಂದಿಲ್ಲ ನನಗೆ ಕಡಿಮೆ ಆಗಿಬಿಡ್ತು ಅಂತ ಹೇಳ್ತಿರ್ತಾರೆ. ಕಾಶಿ ಸೊಪ್ಪು ತಿನ್ನೋದ್ರಿಂದ ಹಾಲು ಚೆನ್ನಾಗಾಗುತ್ತೆ. ಅದರಲ್ಲಿ ಬೆಳ್ಳುಳ್ಳಿನೂ ಹಾಕಿರ್ತೀವಲ್ಲ, ಸೊ ಬೆಳ್ಳುಳ್ಳಿ ಹಾಲು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಸೊಪ್ಪು ಅಷ್ಟೇ, ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ತಿಂತಿದ್ರಂತೆ ಈ ಸೊಪ್ಪು. ಮತ್ತು ಬಾಣಂತಿಯರಲ್ಲಿ ಏನು ಗಾಳಿಗೆ ಹೋದರೆ ಸನ್ನಿ ಬರುತ್ತೆ, ತಣ್ಣೀರು ಮುಟ್ಟಿದ್ರೆ ಸನ್ನಿ ಬರುತ್ತೆ ಅಂತ ಹೇಳ್ತಾರೆ. ಈ ಸೊಪ್ಪು ತಿನ್ನೋದ್ರಿಂದ ಅದ್ರ ಜೊತೆ ಹಾಲು ಮುಲಂಗಿ ಸೊಪ್ಪು ಹಾಕೋದ್ರಿಂದ ಸನ್ನಿ ಏನೂ ಬರಲ್ಲ, ಮತ್ತು ಹಾಲಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ವಾರಕ್ಕೆ 2 ಸರಿನಾದರೂ ತಿಂತಾ ಇದ್ದೆ ಬಾಣಂತಿ ಇರಬೇಕಾದ್ರೆ. ನಾನು ಈಗ ತಿಂದರೂ ಅಷ್ಟೇ, ನನ್ನ ಮಗುಗೆ 1.5 ವರ್ಷ, ಈಗೇನಾದರೂ ಈ ಸೊಪ್ಪು ತಿಂದರೆ ಹಾಲೇ ಸಾಕಾಗ್ಬಿಡುತ್ತೆ ಅವಳಿಗೆ, ಏನು ತಿನ್ಸಲ್ಲ, ಅವಳು ಏನು ಕೇಳೋದಿಲ್ಲ, ಹಾಲು ಕುಡ್ಕೊಂಡೇ ಇದ್ಬಿಡ್ತಾಳೆ. ಬೆಳ್ಳುಳ್ಳಿ ಹಾಕೋದ್ರಿಂದಲೂ ಹಾಲು ಇನ್ಕ್ರೀಸ್ ಆಗುತ್ತೆ ಅಲ್ವಾ. ಸೊ ನೀವು ಟ್ರೈ ಮಾಡಿ, 100% ರಿಸಲ್ಟ್ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹಾಲು ಸಾರು ಇಷ್ಟ ಇಲ್ಲ ಅಂತಂದರೆ ಹಾಲು ಸ್ಕಿಪ್ ಮಾಡ್ಕೊಬೋದು. ಇಲ್ಲ ನನಗೆ ಸಾಂಬಾರು ಬೇಡ ಅನ್ನೋರು ಪಲ್ಯನೇ ತಿನ್ಬೋದು. ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಸೊಪ್ಪು ಬೇಯ್ದಿದೆ, ಈಗ ಹಾರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಬನ್ನಿ, ಸೊಪ್ಪು ಬೇಯ್ದಿದೆ, ಅದು ಆರಬೇಕು, ಆರಿದ್ಮೇಲೆ ಗ್ರೈಂಡ್ ಮಾಡೋಕ್ಕಾಗೋದು. ನೋಡಿ, ಸೊಪ್ಪು ಆರೋಷ್ಟರಲ್ಲಿ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ ಸಾರು. ಸೊಪ್ಪು ಆರಿದೆ, ಈಗ ಇಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಬಟ್ ನನಗೆ ಗ್ಯಾಸ್ ಆಗೋದ್ರಿಂದ ನಾನು ಹಾಕೊತಿಲ್ಲ. ಗ್ರೈಂಡ್ ಮಾಡ್ಕೊಳ್ಳಿ ಈಗೆಲ್ಲ. ಫಸ್ಟ್ ಇದನ್ನೆಲ್ಲ ರುಬ್ಕೊಂಬಿಡೋಣ, ಸೊಪ್ಪು ಹಾಕಿದ್ರೆ ಅದು ನುಣ್ಣಗಾಗಲ್ಲ. ಸೊ ಇದನ್ನೆಲ್ಲ ರುಬ್ಕೊಂಬಿಡೋಣ. ಈಗ ಗ್ರೈಂಡ್ ಆಗಿದೆ, ಈಗ ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿ. ಸ್ವಲ್ಪ ಕುದಿ ಬಂದಮೇಲೆ ಟೇಸ್ಟ್ ಮಾಡಿ ನೋಡಿ, ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ನಾವು ಸೊಪ್ಪು ಹಾಕಿದ್ದೀವಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಟೇಸ್ಟ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮತ್ತು ಹಾಲು ಹಾಕ್ಬಿಡಿ. ಈಗ ಒಂದು 20 ಮಿನಿಟ್ಸ್ ಕುದಿಸ್ಕೊಳ್ಳಿ. ತಗೋ,
ಹೇಗಿದೆ? ಸೂಪರಾ? ತಗೊಂಡು ಸ್ವಲ್ಪ. ಸಾಂಬಾರ್ ಕಂಪ್ಲೀಟ್ ಆಗಿದೆ, ಈಗ ಅನ್ನ ಹಾಕೊಂಡು ತಿನ್ನೋದಷ್ಟೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಬಿಸಿ ಬಿಸಿ ಅನ್ನದ ಮೇಲೆ ಹಾಕೊಂಡು ತಿಂತಿದ್ರೆ ಆಹಾ ಸೂಪರಾಗಿರುತ್ತೆ ನೋಡಿ. ನೀವು ಮಾಡಿ, ಟ್ರೈ ಮಾಡಿ, ಎಂಜಾಯ್ ಮಾಡಿ. ಚೆನ್ನಾಗಿದೆಯಾ ಪಪ್ಪು? ಸೂಪರಾ? ಸರಿ, ನೀನೆ ತಿನ್ನು, ನೀನೆ ತಿನ್ನು. ತಿನ್ಬಿಡು ಸ್ಪೂನ್ ತಗಿ ಈಚೆಗೆ. ಗುಡ್ ಗರ್ಲ್. ಆಮೇಲೆ ನೆಕ್ಸ್ಟ್ ತುತ್ತು ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾಳೆ ನನ್ನ ಮಗಳು. ನೀವು ನಿಮ್ಮ ಮಕ್ಳಿಗೆ ಇದೇ ಥರ ಕೊಡಿ. ಒಂದು ಹೇಳೋದು ಮರ್ತೆ, ಸೊಪ್ಪು ಬೇಯಿಸ್ಕೊಂಡಾದ್ಮೇಲೆ ಹಿಂಡಿ ಜಾರ್ಗೆ ಹಾಕ್ಕೊಳ್ಳಿ. ನನ್ನ ಏನು ತಿಂದು ನೋಡಿ, ಕಹಿ ಇದ್ರೆ ಹಿಂಡಿ, ಇಲ್ಲ ಅಂದರೆ ಬೇಡ. ಆ್ಯಂಡ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಟಾಟಾ, ಥ್ಯಾಂಕ್ ಯು.